बेके बेको बेके बेको दलित संघर्ष समिति होराट के तालूक मिनी विधानसौध दलित संघर्ष समिति वतिया ಸ್ಮಶಾನಕ್ಕಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯನಕೋಟೆ, ಇಂದು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದ್ದರೂ ನಾವು ನಮ್ಮ ದಲಿತ ಕೇರಿಗಳಿಗೆ ಮೂಲಭೂತ ಸಮಸ್ಯೆಗಳಾದ ಮನೆ, ನೀರು, ರಸ್ತೆ, ವಿದ್ಯುತ್ ಮುಂತಾದವುಗಳನ್ನು ಕೊಡಿ ಎಂದು ನೂರಾರು ವರ್ಷಗಳಿಂದ ಹೋರಾಡುತ್ತಿದ್ದರೂ ಇನ್ನೂ ಸಹ ಸಮಸ್ಯೆಗಳು ಬಗೆಹರಿದಿಲ್ಲ. ಅಂಥದರಲ್ಲಿ ಸತ್ತ ಮೇಲೂ ನಮ್ಮ ಜನರನ್ನ ನೆಮ್ಮದಿಯಾಗಿ ಶವ ಸಂಸ್ಕಾರ ಮಾಡಲು, ದಲಿತರಿಗೆ ಸ್ಮಶಾನಕ್ಕೆ ಜಾಗ ಕೊಡಲು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ಮೀನಾಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿದರು. ಕಷ್ಟಪಟ್ಟು ಜೀತ ಮಾಡಿ ಕೂಲಿ ಮಾಡಿ ಹೇಗೋ ಬದುಕನ್ನ ನಿರ್ವಹಣೆ ಮಾಡಿದ್ವಿ. ಸತ್ತ ಮೇಲಾದರೂ ನಮ್ಮ ಸವಕ್ಕೆ ಗೌರವವಾಗಿ ಸಂಸ್ಕಾರ ಮಾಡೋಕ್ಕೆ ಒಂದಷ್ಟು ಜಾಗನ ಕೊಡಿ ಅಂತ ಒತ್ತಾಯ ಮಾಡ್ತಾ ಇವತ್ತು ಈ ಧರಣೆನ ಮಾಡ್ತಾ ಇದ್ದೀವಿ. ನಾನು ಮೊದಲೇ ಹೇಳ್ದಂಗೆ ಕೆಲವೇ ಉದಾಹರಣೆಗಳು ಅಂತಂದರೆ, ಇವತ್ತು ಅಂಬಾಪುರ ಹೋಬಳಿಲಿ ಬನವಾಡಿ ಅಂತ ಒಂದು ಗ್ರಾಮ ಇದೆ. ಆ ಬನವಾಡಿ ಗ್ರಾಮದ ದಲಿತರಿಗೆ ಒಂದು ಎಕರೆ ಸರ್ಕಾರ ಸ್ಮಶಾನಕ್ಕಾಗಿ ಮಂಜೂರು ಮಾಡಿದೆ. ಆ ಸ್ಮಶಾನದಲ್ಲಿ ಈಗಾಗಲೇ ಸಂಸ್ಕಾರ ಮಾಡಿ 4-5 ಗೋರಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂಥ ಒಂದು ಜಾಗನ ಯಾರೋ ಶ್ರೀಮಂತರ ಎಂಜಲ್ ಕಾಸಿಗೆ ಕೈ ಚಾಚಿ ಆ ದಲಿತರಿಗೆ ಆ ಸ್ಮಶಾನನ ಆ ಜಾಗವೇ ಇಲ್ಲ, ಅದು ಬೇರೆಯವ್ರ ಹೆಸರಿಗೆ ದುರಸ್ತಿ ಆಗೋಗಿದೆ. ಬಳಿಕ ತಹಸೀಲ್ದಾರ್ ಸಣ್ಣರಾಮಪ್ಪ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬೇಡಿಕೆಯನ್ನು ಒಂದು ವಾರದಲ್ಲಿ ಈಡೇರಿಸುವ ಭರವಸೆ ನೀಡಿದ್ದಾರೆ. ಆಲ್ರೆಡಿ ಅದು ಸ್ಮಶಾನ ಅಂತ ಗೊತ್ತಾದ್ಮೇಲೆ ಅದು ಕೊಡ್ಲೇಬೇಕಾಗುತ್ತೆ. ನಾವು ಅದನ್ನ ಪತ್ತೆ ಹಚ್ಚಿದ್ ಮಾಡಿ ಅಂತಂದೇಳಿ ಹೇಳಿದ್ದೀನಿ. ಅದಾದ್ಮೇಲೆ ಮಲ್ಲಾರ್ಗುಂಡೆ ಇದೊಂದು ಬೆಳ್ಳನಳ್ಳಿ ಕಾಲಸರೇ ನಂಬರ್ಲಿ ಇದೆ ಮಲ್ಲಾರದ್ದು. ಆ ಬಗ್ಗೆ ನಾನು ಹೇಳಿದಾಗ ಮೊನ್ನೆ ನಾನು ಕಳಿಸಿದ್ದೆ. ಕಳಿಸಿದಾಗ ಏನಾಯಿತು, ನಮ್ಮ ಶಿವನಂಜಯ್ಯನ ಅವರೇನು ಅವ್ರ ಹೆಸರು, ಅವರು ಶಿವಮಲ್ಲಯ್ಯನವರು, ಅವ್ರು ಹಾಸ್ಪಿಟ್ಲ್ ಇರೋದ್ರಿಂದ ನಾನು ಇನ್ನೊಂದು ಡೇಟ್ ಕೊಡ್ತೀವಿ ಅಂತಂದೇಳಿ ಇದಾಯಿತು. ಅದು ಆ ಕಾರಣದಿಂದ ಅವತ್ತು ಅದಾಗಲಿಲ್ಲ. ಮತ್ತು ಈ ಬೊಪ್ಪನಳ್ಳಿ ಕಳಿಸಿದಾಗ ಬೊಪ್ಪನಳ್ಳಿ ಕಳಿಸಿಲ್ಲ ನಾನು, ಹೋಗಿ ಅಂತ ಹೇಳಿದಾಗ ಅಲ್ಲಿ ಜಾಗವೇ ಇಲ್ಲ ಅಂತೇಳಿ ನಮ್ಮ ಸರ್ವೇರು ಉದಾಸೀನತೆ ಇದು ಮಾಡಿದರು. ನನಗೆ ಅದೆಲ್ಲ ಗೊತ್ತಿಲ್ಲ. ಈಗೆಲ್ಲ ದಾಖಲಾತಿಲ್ಲ ಅಂತಿದೆ. ಆ ದಾಖಲಾತಿಯಿಂದ ಗುರುತು ಮಾಡಿ ನನ್ನ ಜಾಗ ಆಗಬೇಕು, ನೀವಾಗಲೇ ನಾನು ಬರ್ತೀನಿ ನೋಡಿ ಅಂತ ಹೇಳಿನಿ. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಮಹದೇವ್ ನಾಯ್ಕ, ಅಕ್ಬರ್ ಪಾಷಾ, ಹೆಚ್ಸಿ ಮಂಜುನಾಥ್, ಶಿವಮಲ್ಲಪ್ಪ ಸೇರಿದಂತೆ ಮುಂತಾದ ಮುಖಂಡರು ಮತ್ತು ನೂರಾರು ಸಂಘಟಕರು ಭಾಗವಹಿಸಿದ್ದರು.